ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಆಲ್ ರೌಂಡ್ ಚಾನಲ್. ರಾಜ್ಯ ಸರ್ಕಾರದಿಂದ ಎಲ್ಲ ರಾಜ್ಯದ BPL ರೇಷನ್ ಕಾರ್ಡನ್ನು ಹೊಂದಿರತಕ್ಕಂಥ ಎಲ್ಲ ಜನತೆಗೆ ಇದೀಗ ಗುಡ್ ನ್ಯೂಸನ್ನು ನೀಡಲಾಗಿದೆ. ಸೊ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವತಿಯಿಂದ ಬಂಪರ್ ಸಿಹಿ ಸುದ್ದಿ ಬಂದಿದ್ದು, ನಿಮ್ಮ ಹತ್ರ ಕೂಡ BPL ರೇಷನ್ ಕಾರ್ಡ್ ಇತ್ತು ಅಂದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ದಿನಾಲು ಇದೇ ರೀತಿ ಹೊಸ ಹೊಸ ಮಾಹಿತಿಯನ್ನ ನೋಡಲು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಮಹತ್ವದ ಆದೇಶವನ್ನ ಹೊರಡಿಸಿದ್ದು, ರೇಷನ್ ವಿತರಣೆ ಮಾಡುವುದರಲ್ಲಿ ಇನ್ನು ಮುಂದೆ ಮಹತ್ವದ ಬದಲಾವಣೆಯನ್ನ ಮಾಡುತ್ತಿದ್ದಾರೆ. ಸೊ ಈ ನ್ಯೂಸ್ ಅನ್ನ ಕೇಳಿ ಎಲ್ಲಾ ಜನ ಸಾಮಾನ್ಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೌದು, ಅದೇನಪ್ಪ ಅಂದರೆ ಮುಂಬರುತ್ತಿರುವ April 1 ಎಲ್ಲ ರೇಷನ್ ಕಾರ್ಡ್ ಅಂದರೆ BPL ರೇಷನ್ ಕಾರ್ಡ್ ಗ್ರಾಹಕರಿಗೆ ಪೌಷ್ಟಿಕತೆ ಉಳ್ಳ ಅಕ್ಕಿ ಹಾಗೂ ಜೋಳ, ರಾಗಿ ಮತ್ತು ಇತರೆ ಎಲ್ಲ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದು ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಆದೇಶವನ್ನ ಹೊರಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ CM ಯಡಿಯೂರಪ್ಪನವರು, ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ಆಹಾರ ಇಲಾಖೆಯ ವತಿಯಿಂದ ಎಲ್ಲ BPL ರೇಷನ್ ಕಾರ್ಡ್ ಅನ್ನು ಹೊಂದಿರತಕ್ಕಂಥ ಎಲ್ಲ ಜನ ಸಾಮಾನ್ಯರಿಗೆ ಪೌಷ್ಟಿಕತೆ ಉಳ್ಳ ಅಕ್ಕಿ ಹಾಗೂ ಜೋಳ ಮತ್ತು ರಾಗಿ ಹಾಗೂ ಇತರೆ ಎಲ್ಲ ಆಹಾರ ಸಾಮಗ್ರಿಗಳನ್ನು ವಿತರಿಸುತ್ತೇವೆ ಎಂದು ಹೇಳಿದರು. ಇನ್ನು ಉತ್ತರ ಕರ್ನಾಟಕ ಭಾಗದ ಜನ ಸಾಮಾನ್ಯರಿಗೆ ಜೋಳ ವಿತರಣೆ ಮಾಡಲಾಗುತ್ತದೆ ಹಾಗೂ ದಕ್ಷಿಣ ಕರ್ನಾಟಕ ಭಾಗದ ಜನ ಸಾಮಾನ್ಯರಿಗೆ ರಾಗಿಯನ್ನ ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಇಲ್ಲಿ ನಿಮ್ಮ ಅನಿಸಿಕೆ ಏನು? ಈ ರೀತಿ ಮಹತ್ವದ ಆದೇಶವನ್ನ ಹೊರಡಿಸಿದ್ದು ಬೇಗನೆ ಜಾರಿ ಮಾಡಬೇಕಾ? ಎಸ್ ಆರ್ ನೋ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.